ಮಲಬದ್ಧತೆ ಅತಿಸಾರ ಅಂತಾರೆ ಅದಾಗ. ಮಲಬದ್ಧತೆ ಏನು ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ದೇನಬ್ರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಮಲಬದ್ಧತೆ ಅತಿಸಾರ. ಇದಕ್ಕೆ ಒಂದು ಅದ್ಭುತವಾದಂಥ ಮನೆಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ಗ್ರೂಪ್ ತುಂಬಕ್ಕೆ ಅಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಏನು ಮತ್ತು ಏನಪ್ಪ ಅಂದರೆ ಈ ಮಲಬದ್ಧತೆ ಕಾನ್ಸ್ಟಿಪಿಕೇಶನ್ ಅಂತಾರಲ್ಲ ಅದಕ್ಕೆ ಇದು ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ. ಮತ್ತು ಅದಕ್ಕೆ ಪೂರ್ವದೊಳಗೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ಅತಿಸಾರ ಮಲಬದ್ಧತೆ ಇವು ಆಗ್ಬೇಕಂದ್ರೆ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದರೆ ಅದು ಅಂದರೂ ಬಂದರಿಕೆ ಗೊಣವಾರಿ ಅಂದಲ್ಲ ಅದನ್ನು ತಪ್ಪಲ ತೊಗೋಬೇಕು. ಒಂದು ಹಿಡಿ ಅಳ್ತಿ ತಪ್ಪಲ ತೊಗೋಬೇಕು, ತೊಗೊಂಡು ಜಜ್ಜಬೇಕು, ಅದನ್ನು ಜಜ್ಜಿ ಪೇಸ್ಟ್ ಮಾಡಿ ಒಂದು ಗ್ಲಾಸ್ ನೀರಿಡಬೇಕು ಒಲೆ ಮ್ಯಾಗ ಮಂದ ಉರಿಯೊಳಗೆ. ಈ ಪೇಸ್ಟ್ ಅದಕ್ಕೆ ಹಾಕಬೇಕು, ಹಾಕಿ ಮಂದ ಉರಿಯ ಕುದಿಸ್ಬೇಕು. ಅದನ್ನು ಕಳ 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 ಮಂದ ಉರಿಯ ಕುದಿಬೇಕು. ಅದು ಕುದ್ದು ಇದಾದಪ್ಪ ಅಂದರೆ ಅದನ್ನು ಸೋಸಿಕೊಂಡು ಕುಡಿಬೇಕು. ಸರಳ ಐತೆ ಅದು. ಏನು ಯಾವಾಗ ಬೇಕಾದ್ರೆ ಯಾವಾಗ ಆಗಿರ್ತದೆ ನಿಮಗೆ ಮಲಬದ್ಧತೆ ಅಥವಾ ಇದು ಅತಿಸಾರ ಆಗ್ಬೇಕಾದ್ರೆ ಇದ್ದ ಟೈಮು ಬೆಳಗ್ಗೆ ಸಾಯಂಕಾಲ ಅಂತ ಏನಿಲ್ಲ. ನಿಮಗೆ ಯಾವಾಗತ್ತೆ ಅವಾಗ ಕುಡೀರಿ. ಇಲ್ಲ ನಿಮಗೆ ಅಗ್ರಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆಗಿದ್ರೆ ಭಾಳ ಬೆಸ್ಟ್ ಆಯುರ್ವೇದಿಕ್. ಇದಕ್ಕೆ ಏನಪ್ಪ ಗಿಡಮೂಲಿಕೆ ಅಥವಾ ನಾಟಿ ಔಷಧ ತೊಗೋಬೇಕಾದ್ರೆ ಏನಿರ್ಬೇಕಂದ್ರೆ ಖಾಲಿ ಹೊಟ್ಟೆ ಇದ್ದಷ್ಟು ಭಾಳ ಒಳ್ಳೆಯದು. ಲಂಗಣ ಮಹಾ ಔಷಧ ಏನ್ರಿ ಹಂಗೆ ಇದ್ರದ್ದು ಗುಣ ಭಾಳ ಉತ್ತಮವಾಗಿ ಕೆಲಸ ಮಾಡುತ್ತೆ. ಇದು ಕೆಲಸ ಕೊಡುತ್ತೆ ಮಾಡಿ ಇದ್ರ ಉಪಯೋಗ ತೊಗೊಂಡು ನಾನು ಹೇಳಿದ್ದು ಸಾರ್ಥಕ ಆಗುತ್ತೆ. ಮತ್ತು ಒಂದೇ ಸರಿ ಮಾಡಿ ತೊಗೊಬೇಡ್ರಿ. ಮತ್ತು ಹೆಚ್ಚಿಗೆ ಮಾಡಿ ಕುಡಿದು ಏನ್ರಿ ಸಾಕಾಗಿಂದು ಅಗದಿ ಒಂದು ಗುಣಮಟ್ಟಕ್ಕೆ ಬಂದಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರದ್ದು ಅದ್ಭುತವಾಗಿ ಕೆಲಸ ಮಾಡುತ್ತಿತ್ತು ಅಂತೇಳಿ. ಅದ ಗಡವಾರಿ ಅಂದ್ರೆ ಹೇಳಿ ನಾನು ನಿಮಗೆ ಇದು ದಂಧಕ್ಕೆ ಕಸ ಹೊಡೆಯೋಕೆ ಇಟ್ಕೊಂಡಿರ್ತಾರೆ. ನಂತರ ಇದಕ್ಕೆ ಏನು ಕಣದಾಗ ಕಣ ಹೊಡ್ಯಾಕೆ ಇಟ್ಕೊಡ್ತಾರೆ, ದಂಧಕ್ಕೆ ಹೊಡ್ಯಾಕೆ ಇಟ್ಕೊಡ್ತಾರೆ, ಮನೆಯಾಕೆ ಕಸ ಹೊಡ್ಯಾಕೆ ಇಟ್ಕೊಡ್ತಾರೆ. ಹಳ್ಳಿ ಕಡೆ ಹೊಲ್ದಾಗ ಹೊಲ್ದಾಗ ಗುಟ್ಟನ್ನು ಪಡ್ತಿರ್ತಾವಲ್ಲ ಅಲ್ಲಿನೂ ಕಸ ಹೊಡ್ಯಾಕೆ ಇಟ್ಕೊತಾರೆ. ಇದನ್ನು ಏನು ಕಲ್ಪ ಕಸವರಿಗೆ ಮಾಡಿ ತುಂಬ ಪರಿಕಿತಾರ ಮಾಡಿಕೊಂಡು ಪರಿಕಂದು ಕಸವರಿಗೆ ಮಾಡಿಕೊಂಡು ಹೊಡಿತಾರೆ. ಅದ ಬಂದರಿಕೆ ಅಂತಾರೆ. ಅದಕ್ಕೆ ಅಂದರು ಅಂತಾರೆ, ಬಂದರಿಕೆ ಅಂತಾರೆ, ಕೊನೆವಾರಿ ಅಂತಾರೆ. ಇದರದು ಮಾಡಿದ್ರು ಉಪಯೋಗ ತೋರಿ ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮಗೆ ನಮ್ಮ ಆಶ್ರಮದ ಇದು ಏನೈತಪ್ಪ ಅಂತ ಸ್ಲೋಗನ್, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತೆ ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.